ವಿದ್ಯಾರ್ಥಿಗಳೇ, ಈ ವಿಡಿಯೋ ಮೂಲಕ ನಿಮಗೆ ವರ್ಗಮೂಲವನ್ನು ಕಂಡುಹಿಡಿಯುವಂತಹ ಒಂದು ವಿಧಾನವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಹೇಗೆ ಕಂಡುಹಿಡಿಯೋದು, ಒಂದು ಯಾವುದೇ ಸಂಖ್ಯೆಯ ವರ್ಗಮೂಲವನ್ನು ಅದು ಪೂರ್ಣ ವರ್ಗ ಸಂಖ್ಯೆ ಆಗಿರಬೇಕು, ಅದರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಹೇಗೆ ಕಂಡುಹಿಡಿಬೋದು ಎಂಬ ಬಗ್ಗೆ ಒಂದು ಉದಾಹರಣೆಯ ಮೂಲಕ ನೋಡೋಣ. ಉದಾಹರಣೆ, 256 ವರ್ಗಮೂಲವನ್ನು ಕಂಡುಹಿಡಿಯಿರಿ. 250 ವರ್ಗಮೂಲವನ್ನು ಕಂಡುಹಿಡಲಿಕ್ಕೆ 256 ನಾವು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ತಾ ಹೋಗಬೇಕು. ಮೊದಲಿಗೆ ನಾವು ಅತ್ಯಂತ ಚಿಕ್ಕ ಸಣ್ಣ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ, ಅದರಿಂದ ಭಾಗಿಸಿ ಹೋಗದಿದ್ದರೆ ಮುಂದಿನ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು. ಈ 256 ಭಾಗಿಸುವಾಗ ಕೊನೆಯಲ್ಲಿ ಸಮ ಸಂಖ್ಯೆ ಬಂದಿರೋದ್ರಿಂದ ಅದು 2 ಭಾಗಿಸಿ ಹೋಗುತ್ತೆ. 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಆದ್ದರಿಂದ 256 2 ಭಾಗಿಸ್ಬೋದು. ಭಾಗಿಸುವುದು ನಮ್ಗೆ ಗೊತ್ತಿದೆ, ಒಂದು ನಾನಿಲ್ಲಿ ಉದಾಹರಣೆಯಲ್ಲಿ ತೋರಿಸಿದ್ದೀನಿ ಮತ್ತೊಮ್ಮೆ ಯಾವ ರೀತಿ ಭಾಗಿಸುವುದು ಅಂತ. 2 1 2, 2 2 4, ಅಂದರೆ 5 4 ಅಂದರೆ 1 ಉಳಿಯಿತು, ಅದು 6 ಸ್ಥಾನಕ್ಕೆ ಬರುತ್ತೆ, 16 ಆಗುತ್ತೆ. 2 8 16, 128 ಉತ್ತರ ಆಗಿದೆ. ಮತ್ತೆ ಪುನಃ 2 ಭಾಗಿಸ್ಬೋದು, ಭಾಗಿಸಿದಾಗ ಉತ್ತರ 128 2 ಭಾಗಿಸಿದಾಗ 2 1 ಭಾಗಿಸಿ ಹೋಗುವುದಿಲ್ಲ, 1 2 ಸ್ಥಾನಕ್ಕೆ ತರಬೇಕು. 2 6 12, 2 4 8, ಉತ್ತರ 64. ಪುನಃ 64 2 ಭಾಗಿಸಬಹುದು, ಭಾಗಿಸಿದಾಗ 2 3 6, 2 2 4 ಅಂದರೆ 32 ಉತ್ತರ. 32 ಪುನಃ 2 ಭಾಗಿಸಬಹುದು, ಭಾಗಿಸಿದಾಗ 2 1 2, 1 ಉಳಿದಿದೆ, 2 ಸ್ಥಾನಕ್ಕೆ ಬರುತ್ತೆ, 12 ಆಗುತ್ತೆ, 2 6 12. 16 2 ಭಾಗಿಸಿದಾಗ ಕೊನೆಯಲ್ಲೆಲ್ಲ ಸಮಸಂಖ್ಯೆ ಬಂದಿರೋದ್ರಿಂದ ಅದು ಖಂಡಿತವಾಗಿ 2 ಭಾಗಿಸಿ ಹೋಗ್ತದೆ. 16 ಭಾಗಿಸಿದಾಗ 1 ಭಾಗಿಸಿ 2 ಹೋಗುವುದಿಲ್ಲ, 6 ಸ್ಥಾನಕ್ಕೆ ಬಂದು 2 8 16. 8 2 ಭಾಗಿಸಿದಾಗ 2 4 8, 4 2 ಭಾಗಿಸಿದಾಗ 2 2 4. ಕೊನೆಯದಾಗಿ 2 ಕೂಡ 2 ಭಾಗಿಸ್ಬೋದು, 2 1 2, ಕೊನೆಗೆ 2 1 ಬರೋವರೆಗೆ ನಾವು ಭಾಗಿಸ್ತಾ ಹೋಗಬೇಕು. ಈಗ ಇಲ್ಲಿ ನಾವು 256 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಅಂದರೆ 2 ಗುಣಲಬ್ಧವಾಗಿ ಇಲ್ಲಿ ಬರುತ್ತೆ. 2 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
ಒಂದಾಗಿ, ಎರಡರ ವರ್ಗ ಎರಡರ ವರ್ಗವನ್ನಾಗಿ ಬರೀತಾ ಹೋಗ್ಬೇಕು. ಇದು ವರ್ಗ ಮೂಲ ಕಂಡಿಡಲಿಕ್ಕಿರೋದ್ರಿಂದ 256 ಸಮ ಎರಡರ ಸಂಖ್ಯೆಗಳ ಗುಂಪು, ಎರಡರ ವರ್ಗ ಗುಣಿಸು ಎರಡರ ವರ್ಗ ಗುಣಿಸು ಎರಡರ ವರ್ಗ ಗುಣಿಸು ಎರಡರ ವರ್ಗ. ಈಗ ವರ್ಗಮೂಲ ಚಿಹ್ನೆಯನ್ನು ಹಾಕಿದಾಗ ಇಲ್ಲಿ ಒಂದು ಬದಲಾವಣೆಯನ್ನು ಗಮನಿಸಿ. 256 ಇಲ್ಲಿ ತನಕ ವರ್ಗಮೂಲ ಚಿಹ್ನೆ ಇಲ್ಲ, 256 ಇಲ್ಲಿ ವರ್ಗಮೂಲ ಚಿಹ್ನೆ ಬಂದಿದೆ. ಆ ಚಿಹ್ನೆ ಬಂದ ಕೂಡಲೇ ನಾವು ಎರಡರ ವರ್ಗ ಅಂತ ಬರಲಿಕ್ಕೆ ಆಗೋದಿಲ್ಲ, ಆ ವರ್ಗವನ್ನು ತೆಗೆದು ಎರಡನ್ನು ಮಾತ್ರ ಬರೀಬೇಕು. ಗುಣಿಸು ಎರಡರ ವರ್ಗವನ್ನು ತೆಗೆದು ಎರಡನ್ನು ಬರೀರಿ, ಗುಣಿಸು ವರ್ಗವನ್ನು ತೆಗೆದು ಇಲ್ಲೂ ಕೂಡ ಎರಡನ್ನು ಬರೀರಿ, ಕೊನೆಯದಾಗಿ ಎರಡರ ವರ್ಗವನ್ನು ತೆಗೆದು ಎರಡನ್ನು ಬರೀರಿ. ಇಲ್ಲಿಗ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಇನ್ ಅಂದರೆ ಅದರ ಗುಣಿಸಿದಾಗ ಎರಡರಲ್ಲಿ ನಾಲ್ಕು, ನಾಲ್ಕರಲ್ಲಿ ಎಂಟು, ಎಂಟರಲ್ಲಿ 16, ಇದು 256 ವರ್ಗಮೂಲ. ಈ ವಿಧಾನ ಖಂಡಿತ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೆ.